ಚೆನ್ನಾಗಿರೋ ಬಾಳೆಹಣ್ಣಿದ್ರೆ ವೇಸ್ಟ್ ಆಗೋಗುತ್ತೆ. ಅದೇ ಬಾಳೆಹಣ್ಣಿನ ಉಪಯೋಗಿಸ್ಕೊಂಡು ನಾನು ಇವತ್ತು ಬಾಳೆಹಣ್ಣಿನ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಜಸ್ಮಿತಾ, ವೆಲ್ಕಮ್ ಬ್ಯಾಕ್ ಟು ಮೈ ಕಿಗ್ಸ್ ಕಿಚನ್. ಇಲ್ಲಿ ನಾನು ಚಿಪ್ಪಿನಷ್ಟು ಹಣ್ಣಾಗಿರೋ ಬಾಳೆಹಣ್ಣು ತಗೊಂಡಿದ್ದೀನಿ. ಇದು ನೋಡಿ ನೋಡಲಿಕ್ಕೆ ಕಪ್ಪಾಗಿದೆ, ಅದೇ ಸುಳ್ದು ನೋಡಿದ್ರೆ ಒಳಗೆ ತುಂಬ ಚೆನ್ನಾಗಿದೆ. ಇದನ್ನ ನಾವು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಹಲ್ವಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ. ನಾನಿವಾಗ ಎಲ್ಲ ಹಣ್ಣುಗಳನ್ನ ಈ ರೀತಿ ಸಿಪ್ಪೆ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಭಾಗ ಎಲ್ಲಾದರೂ ಕಪ್ಪಾಗಿರೋದಿದ್ರೆ ಹಾಗೆ ಚಾಕುನಲ್ಲಿ ಆ ಭಾಗನ ಮಾತ್ರ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ ನೋಡಿ ನಾನು ಒಂದು ಬೌಲಷ್ಟು ಸಿಕ್ಕಿದೆ ನಮಗೆ ಇವಾಗ ಹಣ್ಣು. ಇದನ್ನ ನಾವು ಮಿಕ್ಸಿ ಜಾರ್ನಲ್ಲಿ ನೀರೇನು ಹಾಕದೆ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು 2 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪದ ಜೊತೆಗೇನೆ ರುಬ್ಬಿ ಇಟ್ಕೊಂಡಿರುವಂತಹ ಬಾಳೆಹಣ್ಣು, ಇದಕ್ಕೆ ಏನು ಸೇರಿಸ್ಕೊಂಡಿಲ್ಲ, ಖಾಲಿ ಬಾಳೆಹಣ್ಣನ್ನ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ರುಬ್ಕೊಂಡಿರುವಂಥದ್ದು. ಇದಕ್ಕೆ ನೀವು ನೀರೇನು ಸೇರಿಸ್ಲಿಕ್ಕೆ ಹೋಗಬೇಡಿ, ಹೀಗೆ ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ತುಪ್ಪ ಹಾಕಿದಷ್ಟು ನಮಗೆ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಹಣ್ಣು ಬಾಳೆಹಣ್ಣುಗಳನ್ನೇ ಯೂಸ್ ಮಾಡ್ಕೊಳ್ಳಿ, ಅವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಮಾಡುವಾಗ ಮಾತ್ರ ಕೈ ಬಿಡಬಾರ್ದು, ಫ್ಲೇಮ್ ಕೂಡ ಆದಷ್ಟು ಮೀಡಿಯಂನಲ್ಲಿ ಇಟ್ಕೊಂಡು ಅವಾಗವಾಗ ಈ ರೀತಿ ತಿರುಗ್ತಾ ಇರಬೇಕು. ತುಪ್ಪನ ಒಂದೇ ಸರ್ತಿ ಹಾಕೊಳ್ಳೋದಕ್ಕಿಂತ ಅವಾಗವಾಗ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಬಾಳೆಹಣ್ಣು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಟೈಮ್ಗೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ಗೆ ಎಷ್ಟು ಸಕ್ಕರೆ ಬೇಕು ನೋಡಿ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಹಾಕೊಂಡ್ಮೇಲೆ ನಮಗೆ ಇದು ಒಂದು ಸ್ವಲ್ಪ ತೆಳ್ಳಗಾಗುತ್ತೆ. ಇದನ್ನ ಈ ರೀತಿನೇ ತಿರುಗುತ್ತಾ ಬಂದರೆ ಬೇಗ ನಮಗೆ ಗಟ್ಟಿಯಾಗುತ್ತೆ. ಸ್ವೀಟ್ನ ಹಾಗೆ ಟೇಸ್ಟ್ ನೋಡಿಕೊಂಡು ನಾವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ನಾನು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾವ ಬಾಳೆಹಣ್ಣಲ್ಲಿ ಕೂಡ ನಾವು ಇದನ್ನ ಮಾಡ್ಕೊಳ್ಬೋದು. ಕದಳಿ ಬಾಳೆಹಣ್ಣು ಅಥವಾ ಹೂ ಬಾಳೆಹಣ್ಣು ಹಾಕಿದರೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುವಾಗ ನಾನು ತುಪ್ಪ 1 ಚಮಚದಷ್ಟು ಹಾಕಿದ್ದೀನಿ. ಇದನ್ನ ಹಾಗೆ ಮಾಡಬೇಕು, ಒಂದು ಸ್ವಲ್ಪ ಸ್ವಲ್ಪ ಆಗ್ತಾ ಆಗ್ತಾ ತುಪ್ಪ ಸೇರಿಸ್ತಾ ಹೋದರೆ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಕಲರ್ ಕೂಡ ಆದಷ್ಟು ಚೇಂಜ್ ಆಗ್ತಾ ಇದೆ. ಈ ಟೈಮ್ಗೆ ನಾನು ಸಕ್ಕರೆ ಮತ್ತು ಏಲಕ್ಕಿನ ಹಾಕ್ಕೊಂಡು ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿನೇ ಹಾಕ್ಕೊಳ್ಬೋದು. ನಾನು ಇಲ್ಲಿ ಒಂದು 4-5 ಏಲಕ್ಕಿ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಬೇಗ ಪುಡಿಯಾಗಲಿ ಅಂತ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಪುನಃ 1 ಚಮಚದಷ್ಟು ಸಕ್ಕರೆನ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಕಲರ್ ಎಷ್ಟು ಡಾರ್ಕ್ ಆಗ್ತಾ ಇದೆ ಅಂತ. ತುಪ್ಪ ನಮಗೆ ಸೈಡಲ್ಲೆಲ್ಲ ಬಿಡಬೇಕು, ಅಲ್ಲಿವರೆಗೆ ಇದನ್ನ ಈ ರೀತಿನೇ ಕೈ ಬಿಡದೆ ತಿರುಗ್ತಾ ಇರೋಣ. ಇದಕ್ಕೆ ನಾವು ನೀರೇನು ಸೇರಿಸದೆ ಮಾಡ್ಕೊಳ್ತಾ ಇರೋದ್ರಿಂದ ಇದನ್ನ ಹೊರಗಡೆನೆ ನಾವು ಒಂದು 15 ದಿವಸ ಆರಾಮಾಗಿ ಇಟ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ನಾವು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹುರಿದು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಖಾಲಿ ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಕುವಾಗ ನಾನು ತೆಗೆದ ವಿಡಿಯೋ ಕ್ಲಿಪ್ ಎಲ್ಲೋ ಮಿಸ್ ಆಗಿ ಹೋಗಿದೆ. ಇಲ್ಲಿ ಏನು ಸಹ ಹಾಕಲಿಲ್ಲ, ಸ್ವಲ್ಪ ತುಪ್ಪ ಮತ್ತು ಗೋಡಂಬಿನ ಫ್ರೈ ಮಾಡಿ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಆದಷ್ಟು ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಸಿಗುವಾಗ. ನಾನಿಲ್ಲಿ ದ್ರಾಕ್ಷಿ ಹಾಕ್ಕೊಂಡಿಲ್ಲ, ನೀವು ಬೇಕಾದರೆ ಬಾದಾಮಿ, ಪಿಸ್ತಾಸಿ ಇದನ್ನ ಕೂಡ ತುಪ್ಪದಲ್ಲಿ ಹುರಿದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ಕರೆಕ್ಟಾಗಿ ಬೆಂದಿದೆ, ಹಾಗೆ ಕರೆಕ್ಟ್ ಮಿಕ್ಸ್ ಆಗ್ತಾ ಇದೆ, ಸೈಡಲ್ಲಿ ಕೂಡ ತುಪ್ಪ ಬಿಡ್ತಾ ಉಂಟು. ಇಷ್ಟಾದರೆ ಈಗ ಹಲ್ವಾ ರೆಡಿಯಾಗಿದೆ ಅಂತ ಅರ್ಥ. ಈಗ ನಾನು ಒಂದು ಪ್ಲೇಟ್ಗೆ ತುಪ್ಪ ಸವರಿಬಿಟ್ಟು ಅದಕ್ಕೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಯಾವುದಾದ್ರೂ ಮೌಲ್ಡ್ ಇದ್ದರೆ ಅದಕ್ಕೆ ಕೂಡ ಹಾಕಿ ಇಟ್ಕೊಳ್ಬೋದು. ನಾನಿಲ್ಲಿ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಟ್ಟೆ ದೊಡ್ಡದಿರೋದ್ರಿಂದ ನಮಗೆ ಹಲ್ವಾ ಪೀಸ್ಗಳು ತೆಳ್ಳಗೆ ಬರುತ್ತೆ. ಸ್ವಲ್ಪ ಚಿಕ್ಕ ತಟ್ಟೆ ತೊಗೊಂಡ್ರೆ ದಪ್ಪ ದಪ್ಪ ಪೀಸ್ ಕೂಡ ಬರ್ತದೆ ನಮಗೆ. ಇದನ್ನೆಲ್ಲ ಈ ರೀತಿ ಸಮ ಮಾಡಿಕೊಂಡು 1-2 ಗಂಟೆ ಕಾಲ ಹಾಗೆ ತಣ್ಣಗಾಗಲಿಕ್ಕೆ ಬಿಟ್ಟರೆ ನೋಡಿ ಪರ್ಫೆಕ್ಟಾಗಿ ನಮಗೆ ಪ್ಲೇಟಿಂದ ಎದ್ದು ಬರ್ತದೆ. ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಅವಾಗವಾಗ ಮಾಡ್ಕೊಳ್ತಾನೆ ಇರ್ತೀರ. ಬಾಳೆಹಣ್ಣು ನಮಗೆ ಸ್ವಲ್ಪ ಅಂಟು ಜಾಸ್ತಿ ಇರುತ್ತೆ. ನಾನಿವಾಗ ಒಂದು ಚಾಕಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ತೆಗಿತಾ ಇದ್ದೀನಿ. ಸುಲಭವಾಗಿ ಎದ್ದು ಬರ್ತಾ ಉಂಟು ಇದು ನಮಗೆ. ಈಗ ಇದನ್ನ ಯಾವುದಾದ್ರೂ ಮನೆಗೆ ಹಾಕಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ರುಚಿಕರವಾದ ಬಾಳೆಹಣ್ಣಿನ ಹಲ್ವಾ ರೆಡಿ ಆಗ್ತದೆ. ಇದೇ ರೀತಿ ನೀವು ನೇಂದ್ರ ಬಾಳೆಹಣ್ಣಿನಿಂದ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ತುಪ್ಪ ಮಾತ್ರ ಆದಷ್ಟು ಜಾಸ್ತಿ ಹಾಕ್ಕೊಳ್ಳಿ, ತುಪ್ಪ ಹಾಕೊಂಡಷ್ಟು ನಮಗೆ ರುಚಿ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಬಾಳೆಹಣ್ಣು ಅಂಟಿರೋದ್ರಿಂದ ನೋಡಿಕೊಂಡು ಸ್ವಲ್ಪ ನಿಧಾನವಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಸ್ವಲ್ಪ ಚಿಕ್ಕ ತಟ್ಟೆ ತಗೊಂಡ್ರೆ ನಮಗೆ ಪೀಸ್ ಸ್ವಲ್ಪ ದಪ್ಪ ಬರುತ್ತೆ.
ನಾನು ಇಲ್ಲಿ ದೊಡ್ಡ ತಟ್ಟೆ ತಗೊಂಡಿರೋದ್ರಿಂದ ಪೀಸ್ಗಳು ಸ್ವಲ್ಪ ತೆಳ್ಳಗಿದೆ ಅಷ್ಟೇ. ಹಾಗಾದರೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಮರೆಯದೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.